ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರು 29 ಬೇಡಿಕೆಗಳ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಆ ಒಂದು ಬೇಡಿಕೆಗಳ ಪಟ್ಟಿಯಲ್ಲಿ ಯಾವ ರೀತಿಯಾದಂತಹ ಒಂದು ಬೇಡಿಕೆಗಳನ್ನು ನೀಡಲಾಗಿದೆ ಇದರಿಂದ ಸರ್ಕಾರಿ ನೌಕರರ ಸಂಬಳದಲ್ಲಿ ಯಾವ ರೀತಿಯಾದಂತಹ ವೃದ್ಧಿ ಆಗಲಿದೆ ಮತ್ತು ರಿಟೈರ್ಡ್ ಆಗಿರುವಂತಹ ಆಫೀಸರ್ಸರ ಒಂದು ಪಿಂಚಣಿಯಲ್ಲಿ ಮತ್ತು ಫ್ಯಾಮಿಲಿ ಪೆನ್ಷನ್ ಪಡೆಯುತ್ತಿರುವಂತಹ ಒಂದು ಕುಟುಂಬಸ್ಥರ ಒಂದು ಪಿಂಚಣಿಯಲ್ಲಿ ಯಾವ ರೀತಿಯಾದಂತಹ ವೃದ್ಧಿ ಆಗಲಿದೆ ಸರ್ಕಾರಿ ನೌಕರರಿಗೆ ಸಿಗಬೇಕಾಗಿರುವಂತಹ ಡಿಎ ಎಷ್ಟು ಪ್ರಮಾಣದಿಂದ ಹೆಚ್ಚಳವಾಗಲಿದೆ ಎಚ್ಆರ್ಎ ಅಂದರೆ ಮನೆ ಬಾಡಿಗೆ ಭತ್ಯೆ ಯಾವ ರೀತಿಯಾಗಿ ಹೆಚ್ಚಳ ಆಗಲಿದೆ ಅದರ ಜೊತೆಗೇನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಹೊಸ ಪಿಂಚಣಿ ವ್ಯವಸ್ಥೆಯಲ್ಲಿ ಇರುವಂತ ಸರ್ಕಾರಿ ನೌಕರರಿಗೆ ಹಳೆಯ ಪಿಂಚಣಿ ವ್ಯವಸ್ಥೆಯ ಲಾಭ ಸಿಗಲಿದೆಯಾ ಮತ್ತು ಕೇಂದ್ರಕ್ಕೆ ಸರಿಸಮಾನವಾಗಿರುವಂತ ವೇತನ ನೀಡಬೇಕು ಅಂತ ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ದಶಕಗಳಿಂದ ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಡ್ತಾ ಬಂದಿದ್ದಾರೆ ಆ ಒಂದು ಬೇಡಿಕೆ ಕೂಡ ಇವಾಗ ಕಂಪ್ಲೀಟ್ ಆಗೋಕೆ ಹೊರಟಿದೆಯಾ ಎಲ್ಲವುದರಗಳ ಬಗ್ಗೆ ಸಂಪೂರ್ಣವಾಗಿರುವಂತ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಪಡೆಯೋಣ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನಿನ್ನೆ ನಡೆದಿರುವಂತ ಒಂದು ಈ ಸಭೆಯಲ್ಲಿ ಸರ್ಕಾರಿ ನೌಕರರು ಯಾವೆಲ್ಲ ಪಾಯಿಂಟ್ಸ್ಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಅದಕ್ಕೆ 7ನೇ ವೇತನ ಸಮಿತಿ ಏನು ಹೇಳ್ತಾ ಇದೆ ಮತ್ತು ವೇತನ ಸಮಿತಿಯ ರಿಪೋರ್ಟ್ನಲ್ಲಿ ಏನು ಪಬ್ಲಿಷ್ ಮಾಡಲಾಗ್ತಾ ಇದೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿರುವಂಥ ಚರ್ಚೆಯನ್ನು ಇವತ್ತಿನ ವಿಡಿಯೋದಲ್ಲಿ ಮಾಡೋಣ ಸ್ನೇಹಿತರೆ ನಮಗೆಲ್ಲರೂ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ 7ನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ಗೆ ಅಂದರೆ ಆ್ಯಕ್ಚುಯಲ್ ಆಗಿರುವಂಥ ಇಂಪ್ಲಿಮೆಂಟೇಷನ್ಗೆ ಕ್ಷಣಗಣನೆ ಆರಂಭವಾಗಿದ್ದು ಇನ್ನೇನು ಕೆಲವು ದಿನಗಳಲ್ಲಿ 7ನೇ ವೇತನ ಸಮಿತಿ ಆಫೀಷಿಯಲ್ ಆಗಿರುವಂಥ ಒಂದು ರಿಪೋರ್ಟನ್ನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸೋಕೆ ಹೊರಟಿದ್ದು 7ನೇ ವೇತನ ಆಯೋಗದ ಅಡಿಯಲ್ಲಿ ಸರ್ಕಾರಿ ನೌಕರರ ಸಂಬಳ ಆಲ್ಮೋಸ್ಟ್ ಡಬಲ್ ಆಗುವಂಥದ್ದು ಖಚಿತ ಅಂತ ಹೇಳಲಾಗ್ತಾ ಇದೆ ಏನಕ್ಕಂದರೆ 7ನೇ ವೇತನ ಆಯೋಗಕ್ಕಿಂತ ಮುಂಚೆ ನಾವು ಒಂದು ಇಂಪ್ಲಿಮೆಂಟೇಷನ್ ಮಾಡೋಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರಿ ನೌಕರರಿಗೆ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ ನಮ್ಮ ಒಂದು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕಂಪೇರ್ ಮಾಡಿದ್ರೆ ಎಲ್ಲರಿಗೂ ಕೂಡ 2 ವರ್ಷಗಳ ಹಿಂದೆನೇ 7ನೇ ವೇತನ ಆಯೋಗ ಸಿಕ್ಕಿರುವಂಥದ್ದು ಆ್ಯಂಡ್ ಅವರಿಗೆ ಆ ಒಂದು ಟೈಮಲ್ಲಿ 30% ವರೆಗೂ ಕೂಡ ಒಂದು ಫಿಟ್ಮೆಂಟ್ ಸಿಕ್ಕಿರೋದು ಆ ಒಂದು ಟೈಮಲ್ಲಿ ನೀವು ಹಣದುಬ್ಬರ ನೋಡಿದ್ರೆ 3-4% ಮಾತ್ರ AICPI ಇಂಡೆಕ್ಸ್ ತುಂಬಾ ಕಡಿಮೆ ಇರ್ತಾ ಇತ್ತು ಬಟ್ ರೀಸೆಂಟಾಗಿ ಲೇಬರ್ ಬ್ಯೂರೋ ಇಂಡೆಕ್ಸ್ ಕಡೆಯಿಂದ ಏನು AICPI ಇಂಡೆಕ್ಸ್ ನೀಡಲಾಗಿತ್ತು ಅದರಲ್ಲಿ 139.7 ಕ್ರಾಸ್ ಆಗಿರುವಂಥದ್ದು ನಾವು ನೋಡಿದ್ದೀವಿ ಇದರ ಅರ್ಥ ದೇಶದಲ್ಲಿ ಒಂದು ಹಣದುಬ್ಬರ ತುಂಬಾ ಗಣನೀಯವಾಗಿ ಇನ್ಕ್ರೀಸ್ ಆಗಿದೆ ಆ ಒಂದು ಕಾರಣದಿಂದಾಗಿ ಯಾವಾಗಲೂ ಒಂದು DA ಹೆಚ್ಚಳ ಅಥವಾ ಸರ್ಕಾರಿ ನೌಕರರ ಮೂಲ ಹೆಚ್ಚಳವನ್ನು ದೇಶದಲ್ಲಿ ಯಾವ ರೀತಿಯಾಗಿ ಹಣದುಬ್ಬರ ನಡೀತಾ ಇದೆ ಆ ಒಂದು ಅಂಶವನ್ನೇ ಗಮನದಲ್ಲಿಟ್ಟುಕೊಂಡು ಮಾಡಲಾಗುತ್ತೆ ಹಾಗಾಗಿ ಆ ಒಂದು ಅಂಶವನ್ನು ನಾವು ಗಮನದಲ್ಲಿಟ್ಟುಕೊಂಡರೆ ಸರ್ಕಾರಿ ನೌಕರರಿಗೆ ಖಚಿತವಾಗಿಯೂ ಕೂಡ 40%ವರೆಗೂ ಫಿಟ್ಮೆಂಟನ್ನು ನೀಡಬೇಕು ಅಂದರೆ ಸರ್ಕಾರಿ ನೌಕರರ ಸಂಬಳ ಆಲ್ಮೋಸ್ಟ್ ಡಬಲ್ ಮಾಡಬೇಕು ಎನ್ನುವ ಒಂದು ಮಾತುಗಳು ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಸೊ ಅದೇ ಒಂದು ಬೇಡಿಕೆಗಳ ಪಟ್ಟಿಯಲ್ಲಿ ಮೊಟ್ಟ ಮೊದಲನೇ ಬೇಡಿಕೆ 40% ಫಿಟ್ಮೆಂಟೊಂದಿಗೆ 7ನೇ ವೇತನ ಆಯೋಗ ಜಾರಿ ಆಗಬೇಕು ಅದರ ಜೊತೆಗೇನೆ DA ಬೇಸಿಕ್ ಜೊತೆ ಮೆರ್ಜ್ ಮಾಡಿ ಸರ್ಕಾರಿ ನೌಕರರ ಮೂಲ ವೇತನವನ್ನು ಗಣನೀಯವಾಗಿ ಹೆಚ್ಚಳ ಮಾಡಬೇಕು ಮತ್ತು ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಮರುಸ್ಥಾಪಿಸುವಂತೆ 7ನೇ ವೇತನ ಸಮಿತಿಗೆ ಇಲ್ಲಿ ಬೇಡಿಕೆಗಳ ಪಟ್ಟಿಯನ್ನು ನೀಡಲಾಯಿತು ಅಂತ ಹೇಳ್ತಿದ್ದಾರೆ